ಮಕ್ಕಳೇ ಚೆನ್ನಾಗಿದ್ದೀರಾ? ಶೋಭಿತಾ ಅತ್ತೆ ನಿಮಗಾಗಿ ದೀಪಾವಳಿಗೆ ಸಂಬಂಧಪಟ್ಟಂತಹ ಒಂದು ಕಥೆಯನ್ನು ಹೇಳಿದ್ದೆ, ಹೌದಾ ಅಲ್ವಾ? ಎಲ್ಲ ಆ ಹಬ್ಬದ ಆಚರಣೆ ಹೇಗೆ ನಡೀತಾ ಇದೆ ಮನೆಯಲ್ಲಿ? ಹಾಂ, ಚೆನ್ನಾಗಿ ನಡೀತಾ ಇದೆಯಾ? ಒಳ್ಳೆಯದು ಒಳ್ಳೆಯದು. ಹಾಗಾದರೆ ನಾನು ಹೇಳಿದ್ದೆ ನಿಮಗೆ ಇನ್ನೊಂದು ಕತೆ ಹೇಳ್ತೇನೆ ಅಂತ, ಅದಕ್ಕಾಗಿ ನಾನೀಗ ನಿಮ್ಮ ಮುಂದೆ ಬಂದಿದ್ದೇನೆ. ಶೋಭಿತಾ ಅತ್ತೆ, ಇವತ್ತು ನಿಮಗಾಗಿ ಬಲಿಪಾಡ್ಯಮಿ ಅಂತ ಹೇಳುವಂತಹ ದೀಪಾವಳಿಯ ಹಬ್ಬದ ವಿಶೇಷತೆಯನ್ನು ನಾನು ನಿಮಗಾಗಿ ಹೇಳ್ತಾ ಇದ್ದೇನೆ. ನೀವು ಬಲಿಪಾಡ್ಯಮಿಯನ್ನು ನಾವು ಯಾಕೆ ಆಚರಣೆ ಮಾಡ್ತೇವೆ ಎನ್ನುವಂಥದ್ದು ಒಂದು ನಿಮಗೆ ಕ್ಯೂರಿಯಾಸಿಟಿ ಇರಬಹುದು. ಅದಕ್ಕಾಗಿ ಅದರ ಕಥೆಯನ್ನು ನಾನು ಹೇಳ್ತೇನೆ. ನೀವು ಹಿರಣ್ಯಕಶಿಪು ಅಂತೇಳಿ ಕೇಳಿರ್ಬೋದು ಅಲ್ವಾ? ಹಿರಣ್ಯಕಶಿಪು ಒಬ್ಬ ರಾಕ್ಷಸ, ಅವನ ಮಗ ಪ್ರಹ್ಲಾದ. ಅವನೇನಾಗಿದ್ದ? ಪರಮ ಮಹಾವಿಷ್ಣುವಿನ ಭಕ್ತನಾಗಿದ್ದ. ಅವನು ಯಾವತ್ತೂ ಕೂಡ ಆ ಭಗವಂತನಾದಂತಹ ಮಹಾವಿಷ್ಣುವನ್ನು ವಿಧ ವಿಧವಾಗಿ ಆರಾಧಿಸ್ತಿದ್ದ ಮಕ್ಕಳೇ. ಆದರೆ ಹಿರಣ್ಯಕಶಿಪು ಹಾಗಲ್ಲ. ಹಿರಣ್ಯಕಶಿಪು ಏನು ಗೊತ್ತಾ, ದುಷ್ಟನಾಗಿದ್ದ. ಅವನು ಊರಿನಲ್ಲಿ ಎಲ್ಲ ಅವನ ರಾಜ್ಯದಲ್ಲಿ ಇರುವವರು ಎಲ್ಲರೂ ಕೂಡ ಅವನನ್ನೇ ಆರಾಧಿಸಬೇಕು ಆಗಿರುವಂತಹ ಒಂದು ಶಾಸನವನ್ನೇ ಹೊರಡಿಸಿದ್ದ. ತನ್ನ ಮಗನಾದಂತಹ ಪ್ರಹ್ಲಾದ ಮಹಾವಿಷ್ಣುವನ್ನು ಆರಾಧಿಸುವಂತಹ ಸಂದರ್ಭದಲ್ಲಿ ಅವನಿಗೆ ಬಹಳಷ್ಟು ಕೋಪ ಬರ್ತಾ ಇತ್ತು. ಅವನನ್ನು ಪರಿಪರಿಯಾಗಿ ಕೊಲ್ಲಲಿಕ್ಕಾಗಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿದರೂ ಕೂಡ ಅವನಿಗೇನೂ ಆಗಲಿಲ್ಲ. ಕೊನೆಗೆ ಏನಾಯಿತು ಮಕ್ಕಳೇ? ಆ ಮಹಾವಿಷ್ಣು ನರಸಿಂಹ ಅವತಾರದಲ್ಲಿ ಬಂದು ಯಾರನ್ನು, ಈ ಹಿರಣ್ಯಕಶಿಪನ್ನು ಕೊಂದು ದುಷ್ಟನನ್ನು ಸಂಹಾರ ಮಾಡಿದ್ದನ್ನು ನಮಗೆಲ್ಲರಿಗೂ ಗೊತ್ತು. ಹಾಗೆ ಅಂತಹ ಹಿರಣ್ಯಕಶಿಪುವಿನ ಮಗ ಭಕ್ತ ಪ್ರಹ್ಲಾದ, ಭಕ್ತ ಪ್ರಹ್ಲಾದನ ಮಗ ವಿರೂಚನ, ಅವನ ಮಗ ಯಾರು? ಬಲಿ ಚಕ್ರವರ್ತಿ. ಅವನದು ವಂಶ ಯಾವುದು? ರಾಕ್ಷಸ ವಂಶ. ರಾಕ್ಷಸ ವಂಶವಾದರೂ ಕೂಡ ಪ್ರಹ್ಲಾದನ ಹಾಗೆ ಯಾರು? ಬಲಿ ಚಕ್ರವರ್ತಿ ಕೂಡ ಮಹಾವಿಷ್ಣುವಿನ ಪರಮ ಭಕ್ತನಾಗಿದ್ದ. ಆ ವಿಷ್ಣುವನ್ನು ಪರಿಪರಿಯಾಗಿ ಭಕ್ತಿಯಿಂದ ಆರಾಧಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದ ಬಲಿ ಚಕ್ರವರ್ತಿ. ಆದರೆ ಒಂದುಂಟು ಮಕ್ಕಳೇ, ಏನೇ ಮಹಾವಿಷ್ಣುವಿನ ಆರಾಧನೆ ಮಾಡಿದ್ರೂ ಕೂಡ ಇವನು ರಾಕ್ಷಸ ಬುದ್ಧಿಯನ್ನು ಮಾತ್ರ ಬಿಡ್ತಾ ಇರಲಿಲ್ಲ. ಅವನು ಅಲ್ಲಿಯ ಊರಿನವರಿಗೆ ಎಲ್ಲರಿಗೂ ಕೂಡ, ತನ್ನ ರಾಜ್ಯದವರಿಗೆ ಎಲ್ಲರಿಗೂ ಕೂಡ ಏನು ಮಾಡ್ತಾ ಇದ್ದ? ಪರಿಪರಿಯಾಗಿ ತೊಂದರೆಯನ್ನು ಕೊಡ್ತಾ ಇದ್ದ ಮಕ್ಕಳೇ. ಅದರಲ್ಲಿಯೂ ಕೂಡ ಋಷಿ ಮುನಿಗಳು ಯಾವತ್ತೂ ಯಜ್ಞಯಾಗಾದಿಗಳನ್ನು ಯಾಕೆ ಮಾಡ್ತಾರೆ? ಎಲ್ಲ ರಾಜ್ಯಕ್ಕೆ ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುವಂಥ ಉದ್ದೇಶಕ್ಕಾಗಿ ಮಾಡ್ತಾರಲ್ವಾ. ಅವರನ್ನೂ ಬಿಡ್ತಿರಲಿಲ್ಲ. ಅವರ ಯಜ್ಞಯಾಗಾದಿಗಳ ಕುಂಡಗಳನ್ನೆಲ್ಲ ನಾಶ ಮಾಡುವಂಥದ್ದು, ಅವರನ್ನು ಕೊಲ್ಲುವಂಥದ್ದು, ಹೀಗೆ ಪರಿಪರಿಯಾಗಿ ಎಲ್ಲರಿಗೂ ಉಪದ್ರ ಕೊಡ್ತಾ ಇದ್ದ. ಇದನ್ನು ಸಹಿಸಲಿಕ್ಕಾಗದಂತಹ ಋಷಿ ಮುನಿಗಳು ಮಹಾವಿಷ್ಣುವಿನಲ್ಲಿ ಹೋಗಿ ಬೇಡಿಕೊಳ್ಳುತ್ತಾರೆ, ಸ್ವಾಮಿ ನೀವು ಈಗ ಕಣ್ತೆರೆದು ಮುಂದೆ ಬರಬೇಕಾಗಿದೆ, ನಮ್ಮಂತಹ ಜನರಿಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾನೆ ಆ ಬಲಿಚಕ್ರವರ್ತಿ, ಇದಕ್ಕೇನಾದರೂ ಪರಿಹಾರ ಮಾಡಿಕೊಡಿ ಸ್ವಾಮಿ ಅಂತ ಅವರ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತಾರೆ. ಆ ಸಂದರ್ಭದಲ್ಲಿ ಮಹಾವಿಷ್ಣು ನಗುತ್ತಾ ಹೇಳ್ತಾನೆ, ಖಂಡಿತವಾಗಿಯೂ ಇದಕ್ಕೆ ಪರಿಹಾರವನ್ನು ನಾನು ಮಾಡಿಕೊಡುತ್ತೇನೆ, ನೀವು ಚಿಂತೆ ಮಾಡದೆ ಹೋಗಿ ಅಂತ ಹೇಳ್ತಾನೆ. ಇತ್ತ ಬಲಿ ಚಕ್ರವರ್ತಿ ಏನು ಮಾಡ್ತಾನೆ ಗೊತ್ತಾ? ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಅಂದುಕೊಳ್ತಾನೆ. ಆ ಸಂದರ್ಭದಲ್ಲಿ ಅವರ ಗುರುಗಳಾದಂತಹ ಶುಕ್ರಾಚಾರ್ಯರು ಇದರ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಬಲಿಚಕ್ರವರ್ತಿ ಅಶ್ವಮೇಧ ಯಾಗವನ್ನು ಮಾಡ್ತೇನೆ ಅಂತ ಹೇಳಿದಾಗ ಅವನೊಂದು ನಿರ್ಧಾರಕ್ಕೆ ಬಂದಿದ್ದ. ಯಾರು ಏನನ್ನೇ ಆದರೂ ಕೇಳಲಿ, ದಾನವಾಗಿ ಅದನ್ನು ಕೊಡುತ್ತೇನೆ ಅಂತ ಹೇಳಿ ನಿರ್ಧಾರ ಮಾಡಿದ್ದ. ಹೀಗಿರುವಾಗ ಮಕ್ಕಳೇ, ಯಾರು ಬಂದು ಏನು ಕೇಳಿದರೂ ಕೊಡ್ತಾ ಇದ್ದ ಮಕ್ಕಳೇ. ಈಚೆಯಿಂದ ಶುಕ್ರಾಚಾರ್ಯರು ಹೇಳಿದರು, ಬೇಡ, ನೀನು ಹೀಗೆ ಮಾಡ್ತಾ ಇರುವುದು ತಪ್ಪು ಅಂತ ಹೇಳಿದರೂ ಕೂಡ ಅವರ ಮಾತನ್ನೇ ಕೇಳಲಿಲ್ಲ ಬಲಿಚಕ್ರವರ್ತಿ. ಇದೇ ಸರಿಯಾದ ಸಂದರ್ಭ ಎಂದು ಮಹಾವಿಷ್ಣು ಏನು ಮಾಡ್ತಾನೆ ಗೊತ್ತಾ? ವಾಮನಾವತಾರದಲ್ಲಿ ಎತ್ತಿಕೊಂಡು ಆ ಬಲಿಚಕ್ರವರ್ತಿ ಮಾಡ್ತಾ ಇರುವಂತಹ ಆ ಅಶ್ವಮೇಧ ಯಾಗದ ಆ ಸ್ಥಳಕ್ಕೆ ಆಗಮಿಸುತ್ತಾನೆ. ಯಾವ ಅವತಾರ? ವಾಮನಾವತಾರ. ಪುಟ್ಟ ವಟುವಿನ ರೂಪದಲ್ಲಿ ಅವನು ಅಲ್ಲಿಗೆ ಬರ್ತಾನೆ ಮಕ್ಕಳೇ. ಇವನು ಹೇಗಿದ್ರೂ ನಿಮಗೆ ಗೊತ್ತಿದೆ, ಯಾರು ಏನನ್ನು ಕೇಳಿದರೂ ಕೊಡ್ತಾನೆ. ಅಂಥದ್ರಲ್ಲಿ ಇವನು ಕೇಳುವಾಗ ಕೊಡದೇ ಇರ್ತಾನ? ಇತ್ತ ಕಡೆಯಿಂದ ಶುಕ್ರಾಚಾರ್ಯರು, ಗುರುಗಳಾದ ಶುಕ್ರಾಚಾರ್ಯರು ಹೇಳ್ತಾರೆ, ಬೇಡ, ನೀನು ತಪ್ಪು ಮಾಡ್ತಾ ಇದ್ದೀಯಾ, ಯಾರನ್ನು ಯಾರು ಏನು ಕೇಳಿದರೂ ಕೊಡುವಂತಹ ವಿಷಯವನ್ನು ದೂರವಿಡು ಅಂತ ಹೇಳಿದರೂ ಕೂಡ ಇವನು ಕೇಳೋದಿಲ್ಲ. ವಾಮನಾವತಾರದಲ್ಲಿ ಬಂದಿದ್ದಂತಹ ಮಹಾವಿಷ್ಣು
ಹೇಳ್ತಾನೆ ಬಲಿಚಕ್ರವರ್ತಿ ಹತ್ರ ನನಗೆ ದಾನ ಕೊಡು ಅಂತ. ದಾನ ಕೊಡು ಅಂತ ಹೇಳುವಾಗ ಆಯ್ತಪ್ಪ ನಾನು ಖಂಡಿತವಾಗಿಯೂ ದಾನ ಕೊಡುವವನೇ, ನೀವೇನು ಬೇಕು ಕೇಳಿ ಅಂತ ಹೇಳ್ತಾನೆ. ಆಗ ನಾನು ಮೂರು ಹೆಜ್ಜೆ ಇಡುವಷ್ಟು ಜಾಗವನ್ನು ಕೊಡು ಅಂತ ಕೇಳ್ತಾನೆ ವಾಮನ. ಅದಕ್ಕಿಂತ ಮೊದಲು ದಾನ ಕೊಡುವವರು ಈಗ ಬಲಿಚಕ್ರವರ್ತಿ ದಾನ ಕೊಡುವುದಾದರೆ ತನ್ನ ಕಮಂಡಲುವಿನಲ್ಲಿ ಸಂಪ್ರೋಕ್ಷಣೆಯನ್ನು ಮಾಡಬೇಕು. ಯಾರಿಗೆ ಯಾರು ದಾನ ತೆಗೆದುಕೊಳ್ತಾರೋ ಅವರಿಗೆ ಹೀಗೆ ಆ ಸಂಪ್ರೋಕ್ಷಣೆ ನೀವು ನೋಡಿರ್ಬೋದು ಮಕ್ಕಳೇ, ಸಂಪ್ರೋಕ್ಷಣೆಯನ್ನು ಮಾಡಬೇಕು. ಯಾವುದರಿಂದ? ಆ ದಾನ ಕೊಡುವಂತಹ ಆ ಉಪಯೋಗಿಸುವಂತಹ ಕಮಂಡಲುವಿಂದ. ಈಗ ಏನು ಮಾಡ್ತಾನೆ ಗೊತ್ತುಂಟ? ಶುಕ್ರಾಚಾರ್ಯ ಒಟ್ಟಿನಲ್ಲಿ ಈ ದಾನ ಕೊಡುವುದನ್ನು, ಮಹಾವಿಷ್ಣು ಅಂತ ಗೊತ್ತಿದೆ ಅವನಿಗೆ ಶುಕ್ರಾಚಾರ್ಯನಿಗೆ, ಈ ಬಲಿಚಕ್ರವರ್ತಿಯನ್ನು ತಡೀಬೇಕು ಅಂತ ಹೇಳಿ ಶುಕ್ರಾಚಾರ್ಯರು ಕಪ್ಪೆಯ ರೂಪದಲ್ಲಿ ಆ ಕಮ್ಮಂಡಲಿನ ಒಳಗೆ ಹೋಗಿ ಸೇರಿಕೊಂಡು ಬಿಡ್ತಾರೆ. ಈಗ ಕಪ್ಪೆ ಹೋದ ಕೂಡಲೇ ಅದೇನಾಯಿತು? ಅಮಂಗಲ ಆಯಿತು, ದಾನ ಕೊಡುವ ಹಾಗಿಲ್ಲ. ಇದನ್ನು ತಿಳಿದಂತಹ ಮಹಾವಿಷ್ಣು, ವಾಮನ ಅವತಾರದಲ್ಲಿದ್ದಂತಹ ಮಹಾವಿಷ್ಣು ಏನು ಮಾಡ್ತಾನೆ ಗೊತ್ತಾ? ಅಲ್ಲಿದ್ದಂಥ ಒಂದು ದರ್ಬೆಯನ್ನು ತೆಗೆದು ಕಮಂಡಲುವಿನ ತೂತಿ ಇದೆಯಲ್ಲ ಅದರ ಒಳಗೆ ಹೀಗೆ ಹಾಕ್ತಾನೆ. ಹಾಗೆ ಹಾಕಿದಂತಹ ಸಂದರ್ಭದಲ್ಲಿ ಅಲ್ಲಿ ಒಳಗೆ ಯಾರಿದ್ರು? ಶುಕ್ರಾಚಾರ್ಯರು ಕಪ್ಪೆಯ ರೂಪದಲ್ಲಿದ್ದರು. ಕಪ್ಪೆಯ ಕಣ್ಣಿಗೆ ಹೋಗಿ ಚುಚ್ಚುತ್ತದೆ. ಹಾಗೆ ಶುಕ್ರಾಚಾರ್ಯರಿಗೆ ಏನಾಗ್ತದೆ ಗೊತ್ತುಂಟ? ಕಣ್ಣು ಒಂದು ಹೋಗಿಬಿಡ್ತದೆ. ಅದೇ ಕಾರಣಕ್ಕಾಗಿ ಶುಕ್ರಾಚಾರ್ಯರ ಕಣ್ಣು ಯಾವತ್ತೂ ಹಾಗೆ. ಇದರ ನಂತರ ಏನಾಯಿತು? ದಾನ ಕೊಡುವುದು ಅಂತ ಆಯಿತು. ದಾನ ಕೊಡುವಂತಹ ಸಂದರ್ಭದಲ್ಲಿ ಸಂಪ್ರೋಕ್ಷಣೆ ಎಲ್ಲ ಆಯಿತು. ಈಗ ಒಂದನೇ ಹೆಜ್ಜೆಯನ್ನು ಇಡುವಂತಹ ಸಂದರ್ಭ, ವಾಮನ ಅವತಾರದಲ್ಲಿದ್ದಂತಹ ಮಹಾವಿಷ್ಣು ಒಂದನೇ ಹೆಜ್ಜೆಯನ್ನು ಭೂಮಿಯ ಮೇಲೆ ಇಡುತ್ತಾನೆ. ಇಡೀ ಭೂಮಿಯನ್ನೇ ಆವರಿಸಿಬಿಡುತ್ತದೆ ಒಂದು ಪಾದ. ಎರಡನೇ ಹೆಜ್ಜೆ ಎಲ್ಲಿಡಲಿ, ಎರಡನೇ ಹೆಜ್ಜೆ ಆಕಾಶದ ಮೇಲೆ ಇಡ್ತಾನೆ. ಇಡೀ ಆಕಾಶವೇ ಆವರಿಸಿಬಿಡುತ್ತದೆ. ಮೂರನೆಯ ಹೆಜ್ಜೆ ಎಲ್ಲಿಡಲಿ ಅಂತ ಕೇಳ್ತಾನೆ. ಮೂರನೆಯ ಹೆಜ್ಜೆ ಭೂಮಿ ಆಕಾಶ ಎರಡೂ ಆಯಿತು, ಇನ್ನೆಲ್ಲಿಡಲಿ ಎನ್ನುವಂತಹ ಯೋಚನೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಯೋಚನೆ ಮಾಡಿ ಹೇಳ್ತಾನೆ, ಸ್ವಾಮಿ ನನ್ನ ಶಿರದ ಮೇಲೆ ಇಡಿ. ನೀವು ಕೇಳಿದಂತಹ ದಾನವನ್ನು ನಾನು ಕೊಡದೇ ಇದ್ದರೆ ಖಂಡಿತವಾಗಿಯೂ ತಪ್ಪಾಗುತ್ತದೆ. ಆದ್ದರಿಂದ ನೀವು ನನ್ನ ಶಿರದ ಮೇಲೆ ಕಾಲನ್ನು ಇಡಿ ಅಂತ. ಹೀಗೆ ಎತ್ತಿದ ಕಾಲನ್ನು ಇಟ್ಟಂತಹ ವಾಮನ ಬಲಿಚಕ್ರವರ್ತಿಯ ತಲೆ ಮೇಲೆ ಇಡ್ತಾನೆ. ಹೋದದ್ದು ಪಾತಾಳಕ್ಕೆ. ಆದರೆ ಒಂದುಂಟು ಮಕ್ಕಳೇ, ನಾನು ಈಗಾಗಲೇ ಹೇಳಿದ್ದೆ ಬಲಿಚಕ್ರವರ್ತಿ ಮಹಾವಿಷ್ಣುವಿನ ಪರಮ ಭಕ್ತ ಅಂತ. ಆದ್ದರಿಂದ ಮಹಾವಿಷ್ಣು ಅವನಿಗೇನು ಮಾಡ್ತಾನೆ ಗೊತ್ತುಂಟ? ವರ್ಷದಲ್ಲಿ ಅಶ್ವಿಜ ಮಾಸದಲ್ಲಿ ಮೂರು ದಿನ ನೀನು ಭೂಮಿಗೆ ಬಾ, ಆವಾಗ ಎಲ್ಲರೂ ನಿನ್ನನ್ನು ಕೊಂಡಾಡುತ್ತಾರೆ, ನಿನಗೆ ಪೂಜೆ ಮಾಡ್ತಾರೆ, ದೀಪ ಹಚ್ತಾರೆ, ಬಲಿಪಾಡ್ಯಮಿ ಅಂತ ಒಂದು ವಿಶೇಷವಾಗಿ ನಿನ್ನನ್ನು ಬಲಿಚಕ್ರವರ್ತಿಯನ್ನು ಆರಾಧಿಸ್ತಾರೆ ಅಂತ ಹೇಳುವಂತಹ ಒಂದು ವರವನ್ನು ಕೂಡ ಕೊಡ್ತಾನೆ. ಹೀಗೆ ಬಲಿಚಕ್ರವರ್ತಿ ರಾಕ್ಷಸನಾಗಿದ್ದರೂ ಕೂಡ, ಅವನಲ್ಲಿ ಕೆಟ್ಟ ಗುಣ ಇದ್ದರೂ ಕೂಡ ಅವನು ಮಹಾವಿಷ್ಣುವಿನ ಭಕ್ತನಾಗಿದ್ದ ಮತ್ತು ಅವನ ದಾನ ಕೊಡುವಂತಹ ಶ್ರೇಷ್ಠತೆಯಿಂದಾಗಿ ಇವತ್ತಿಗೂ ಕೂಡ ನಾವು ಬಲಿಚಕ್ರವರ್ತಿಯನ್ನು ಆ ಒಂದು ಪ್ರೀತಿಯಿಂದ ವರ್ಷದಲ್ಲಿ ಒಂದಷ್ಟು ದಿನವಾದರೂ ಸಂತೋಷದಿಂದ ಬರಮಾಡಿಕೊಳ್ತೇವೆ. ಅದನ್ನೇ ನಾವು ಬಲಿಪಾಡ್ಯಮಿಯ ದಿನದಂದು ನಾವೆಲ್ಲ ಮನೆಯವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಆ ಬಲಿಯನ್ನು ಕರೀತಾ ಕರೀತಾ ಸಂತೋಷ ಪಡ್ತೇವೆ. ಹೌದಾ ಅಲ್ವಾ ಮಕ್ಕಳೇ? ಹೇಗಿತ್ತು ಬಲಿಚಕ್ರವರ್ತಿಯ ಕತೆ? ಚೆನ್ನಾಗಿತ್ತಲ್ವಾ? ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭ ಕಾಮನೆಗಳನ್ನು ಸಲ್ಲಿಸುತ್ತಾ ಶೋಭಿತಾತ್ತೆಯ ನಮಸ್ಕಾರಗಳು.